ಯಾವ ಮಗನನ್ನು ನಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತೇನೋ, ಇಂದು ಅವನ ಪ್ರಾಣ ತೆಗೆಯಲು ಪ್ರಯತ್ನಿಸುತ್ತಿರುವವರ ರಕ್ಷಣೆಗಾಗಿ ನನ್ನದೇ ಒಂದು ಅಂಶ ಅಲ್ಲಿ ಹೋಗಿದೆ. ನಾನು ವಿಚಲಿತಳಾಗಿದ್ದೇನೆ ಮಹಾದೇವ, ಅಸ್ಥಿರಳಾಗಿದ್ದೇನೆ. ಹಾಗೂ ಅಸ್ಥಿರತೆಯ ಈ ಸಂದರ್ಭದಲ್ಲಿ ನನ್ನ ಸ್ಥಿರತೆ ಕೇವಲ ನೀವು ಮಹಾದೇವ. ಹಾಗೂ ಶಿವನ ಸ್ಥಿರತೆ ಅವನ ಶಕ್ತಿಯಲ್ಲಿದೆ. ಗಂಡ ಹಾಗೂ ಹೆಂಡತಿ ಯಾವಾಗಲೂ ಒಬ್ಬರು ಇನ್ನೊಬ್ಬರಿಗೆ ಪೂರಕವಾಗಿರುತ್ತಾರೆ. ಒಬ್ಬರಿಗೆ ತೊಂದರೆ ಎದುರಾದರೆ ಇನ್ನೊಬ್ಬರು ಅವರಿಗೆ ಸಹಾಯ ಮಾಡಬೇಕು. ಇದೇ ಈ ಸಂಬಂಧದ ಅಡಿಪಾಯವಾಗಿದೆ, ಇದರ ಕರ್ತವ್ಯವಾಗಿದೆ, ಇದರ ಆಧಾರವಾಗಿದೆ. ಹಾಗೂ ಯಾರು ಈ ನಿಯಮವನ್ನು ನಿಭಾಯಿಸುತ್ತಾರೋ ಅವರ ಸಂಬಂಧ ಯಾವಾಗಲೂ ಮಧುರವಾಗಿರುತ್ತದೆ. ಸಮಸ್ಯೆಯ ಈ ಸಂದರ್ಭದಲ್ಲಿ ನಾನು ಶಿವ, ನಿಮ್ಮ ಗಂಡ, ನಿಮ್ಮ ಜೊತೆಯಿದ್ದೇನೆ. ಹಿಡಿದುಕೊಳ್ಳಿ ನನ್ನ ಕೈಯನ್ನು, ಹಾಗೂ ಈ ಸಂಪೂರ್ಣ ಜಗತ್ತಿಗೆ ಇನ್ನೊಂದು ಉದಾಹರಣೆಯನ್ನು ನೀಡಿ. ಜಗತ್ತಿನ ಅತ್ಯಂತ ಪವಿತ್ರ ಹಾಗೂ ಆದರ್ಶವಾದ ಜೋಡಿ ಎಂದರೆ ಮಹಾದೇವ ಮತ್ತು ಮಾತೆ ಪಾರ್ವತಿಯರು. ಮಹಾದೇವ ಮತ್ತು ಮಾತೆ ಪಾರ್ವತಿಯರು ಅವರಿಬ್ಬರಂತೆಯೇ ನಿಮ್ಮ ಜೋಡಿಯೂ ಇರಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ದೇವಿ ತ್ರಿಪುರ ಸುಂದರಿ, ನಿಮ್ಮ ಅವಶ್ಯಕತೆ ಇದೆ. ಪ್ರತ್ಯಕ್ಷರಾಗಿ ದೇವಿ, ಪ್ರತ್ಯಕ್ಷರಾಗಿ ದೇವಿ ತ್ರಿಪುರ ಸುಂದರಿ, ಪ್ರತ್ಯಕ್ಷರಾಗಿ ದೇವಿ, ಪ್ರತ್ಯಕ್ಷರಾಗಿ ದೇವಿ. ಇಂದು ನಮ್ಮ ತಪಸ್ಸಿಗೆ ಫಲ ಸಿಕ್ಕಿದೆ, ನಾವು ಧನ್ಯರಾದೆವು. ದೇವಿ, ನಾವೆಲ್ಲರೂ ಸಪ್ತರ್ಷಿಗಳ ಆಶ್ರಮಕ್ಕೆ ಹೋಗುತ್ತಿದ್ದೇವೆ ಶಿವನ ಮಗನನ್ನು ಹುಡುಕಲು, ಶಿವನ ಮಗನನ್ನು ಹುಡುಕಲು, ಶಿವನ ಮಗನನ್ನು ಹುಡುಕಲು. ಒಂದು ವೇಳೆ ಅಲ್ಲಿ ನಿಮ್ಮ ಸಹಾಯ ಬೇಕಾದರೆ ಆಗ ನೀವು ಸಹಾಯ ಮಾಡುತ್ತೀರಲ್ಲವೇ? ಕಾರ್ತಿಕೇಯ,
ನೀವು ಶಕ್ತಿ ಸ್ವರೂಪಿ, ಶಿವನ ಮಗ ನಿಮಗೂ ಮಗನೇ. ಹಾಗಾಗಿ ನಿಮ್ಮ ಮಮತೆ ಕರ್ತವ್ಯಕ್ಕೆ ಅಡ್ಡಿಯಾಗುವುದಿಲ್ಲ ತಾನೆ? ಮರೆಯಬೇಡಿ, ನಾನು ಮಹಾದೇವನ ಹೆಂಡತಿ. ಉದ್ದೇಶ ಮತ್ತು ಕರ್ತವ್ಯಕ್ಕಿಂತ ದೊಡ್ಡದು ಆದಿಶಕ್ತಿಗೆ ಬೇರೆ ಯಾವುದೂ ಇರುವುದಿಲ್ಲ. ನಿಶ್ಚಿಂತರಾಗಿರಿ, ಅವಶ್ಯಕತೆ ಎದುರಾದರೆ ನಾನು ನಿಮ್ಮ ರಕ್ಷಣೆ ಮಾಡಲು ಸ್ವಲ್ಪವೂ ಹಿಂದೇಟು ಹಾಕುವುದಿಲ್ಲ. ದೇವಿ ತ್ರಿಪುರ ಸುಂದರಿಗೆ ಜಯವಾಗಲಿ. ದೇವಿ ತ್ರಿಪುರ ಸುಂದರಿಗೆ ಜಯವಾಗಲಿ. ದೇವಿ ತ್ರಿಪುರ ಸುಂದರಿಗೆ ಜಯವಾಗಲಿ. ನೋಡುತ್ತಿದ್ದೀರಾ, ಘಟನೆಗಳು ಸಾಲುಗಟ್ಟುತ್ತಿವೆ. ಹಾಗೂ ಈ ಎಲ್ಲಾ ಘಟನೆಗಳು ಸೇರಿ ತಾರಕಾಸುರನ ನಾಶಕ್ಕೆ ಕಾರಣವಾಗುತ್ತದೆ. ಆದರೆ ಹೇಗೆ ನಾರಾಯಣ? ಧೈರ್ಯವಾಗಿರಿ ದೇವರ್ಷಿ, ಏಕೆಂದರೆ ಮಹಾದೇವನ ಈ ಲೀಲೆ ಭವ್ಯವಾಗಿರುತ್ತದೆ. ಅಲ್ಲಿ ಮಹಾದೇವ ಒಬ್ಬ ಗಂಡನಾಗಿರುವುದರ ಜೊತೆ ಜೊತೆಗೆ ಇಡೀ ಜಗತ್ತಿನ ಸ್ವಾಮಿ ಹಾಗೂ ಕುಮಾರ ಕಾರ್ತಿಕೇಯನ ತಂದೆಯಾಗಿರುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಓಂ ಸ್ವಾಹ. ನಾವು ಇಲ್ಲಿ ನಿಮ್ಮ ಹವನಕ್ಕೆ ವಿಘ್ನ ಮಾಡಲು ಬಂದಿರುವುದಲ್ಲ. ನಾವು ಇಲ್ಲಿಗೆ ಕೇವಲ ತಿಳಿದುಕೊಳ್ಳಲು ಬಂದಿದ್ದೇವೆ ನಿಮ್ಮ ಹೆಂಡತಿಯರು ಎಲ್ಲಿದ್ದಾರೆ ಎಂದು. ನಿಮ್ಮ ಹೆಂಡತಿಯರು ಎಲ್ಲಿದ್ದಾರೆ ಎಂದು. ನೀವು ನಮ್ಮ ಹೆಂಡತಿಯರ ಬಗ್ಗೆ ಏಕೆ ಕೇಳುತ್ತಿದ್ದೀರಿ? ಹೇಗೆ ಪ್ರಶ್ನೆ ಕೇಳುತ್ತಿದ್ದೀರಿ ಎಂದರೆ ಅವರ ಉದ್ದೇಶದ ಬಗ್ಗೆ ತಿಳಿದಿಲ್ಲ ಎಂಬಂತೆ. ನಿಮ್ಮ ಹೆಂಡತಿಯರು ಅಸುರ ಸಾಮ್ರಾಜ್ಯದ ಅಂತ್ಯದ ಆರಂಭವನ್ನು, ಆ ಶಿವ ಪಾರ್ವತಿಯ ಅಂಶವನ್ನು, ಅವರ ಮಗನನ್ನು ಪೋಷಿಸುತ್ತಿದ್ದಾರೆ. ಅಂಶ ನನ್ನದು ಅಲ್ಲ, ನಿಮ್ಮದು ಅಲ್ಲ. ಈ ಮಗು ಮೌನ, ಆದಷ್ಟು ಬೇಗ ಈ ಆಶ್ರಮದಿಂದ ಹೊರಟು ಹೋಗು. ಇಲ್ಲದಿದ್ದರೆ ಈ ನೀರನ್ನು ನಿನ್ನ ಮೇಲೆ ಹಾಕಿ ನಿನ್ನನ್ನು ಭಸ್ಮ ಮಾಡಿ ಬಿಡುತ್ತೇನೆ. ಹಾಗಾದರೆ ದೇವಿ ಸ್ವರೂಪ ಮಹಾದೇವನ ಅಂಶದ ಬಗ್ಗೆ ಹೇಳುತ್ತಿದ್ದಾಳೆ. ಪ್ರಭು, ನಾನೆಂತಹ ದುರಾದೃಷ್ಟವಂತ, ಎಷ್ಟು ದೊಡ್ಡ ಪಾಪಿ ನಾನು. ನನ್ನಿಂದ ಬಹಳ ಬಹಳ ದೊಡ್ಡ ತಪ್ಪಾಯಿತು. ಏನು ಯೋಚನೆ ಮಾಡುತ್ತಿರುವೆ ಸಾಧು? ಉತ್ತರ ನೀಡು. ಹೇಳಿ, ನಿಮ್ಮ ಹೆಂಡತಿಯರು ಎಲ್ಲಿದ್ದಾರೆ? ಹೇಳಿ, ನಿಮ್ಮ ಹೆಂಡತಿಯರು ಎಲ್ಲಿದ್ದಾರೆ? ಇಲ್ಲದಿದ್ದರೆ ಇಲ್ಲದಿದ್ದರೆ ಏನು ಇಲ್ಲದಿದ್ದರೆ ಏನು? ಹೇಳಿ. ಇಲ್ಲದಿದ್ದರೆ ನಮ್ಮ ತಪೋಬಲದ ಶಕ್ತಿಯಿಂದ ನಿಮ್ಮೆಲ್ಲರನ್ನು ನಾನು ಇಲ್ಲಿಯೇ ಭಸ್ಮ ಮಾಡಿ ಬಿಡುತ್ತೇನೆ. ಕೇಳಿದ್ದೇನೆ, ಋಷಿಗಳು ಶಾಪ ಕೊಡುವ ನೀರು ಈ ಜಗತ್ತಿನ ಅತಿ ದೊಡ್ಡ ಅಸ್ತ್ರವಾಗಿರುತ್ತದೆ. ಆದರೆ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಾವು ನಮ್ಮ ಕವಚವನ್ನು
ಜೊತೆಗೆ ಕರೆ ತಂದಿದ್ದೇವೆ. ಮಹಾದುಷ್ಟರೇ, ನಾನು ಇದೇನು ನೋಡುತ್ತಿರುವೆ? ಸಾಕ್ಷಾತ್ ಆದಿಶಕ್ತಿ ದೇವಿ, ದೇವಿ ತ್ರಿಪುರ ಸುಂದರಿ. ಈ ಅಸುರರ ಜೊತೆ ನಿಂತಿದ್ದಾರೆ, ಇದೆಂತಹ ಲೀಲೆ ತಾಯಿ? ಕರ್ತವ್ಯದ ಎದುರು ಮಮತಿಗೆ, ಸರಿ ತಪ್ಪುಗಳ ವ್ಯತ್ಯಾಸಕ್ಕೆ ಆಹುತಿ ನೀಡಿ ಬಂದಿದ್ದೇನೆ ಋಷಿ ಅಂಗೀರಸ. ನೋಡಿದಿರಾ, ನಿಮ್ಮ ತಪೋಬಲ ನಮ್ಮನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಈಗ ನಿಮ್ಮ ಹೆಂಡತಿಯರು ಎಲ್ಲಿದ್ದಾರೆ ಎಂದು ಹೇಳಿ, ಇಲ್ಲವೇ ಸಾಯಲು ಸಿದ್ಧರಾಗಿ. ನಿಮ್ಮ ಹತ್ತಿರ ಜಗತ್ತಿನ ಅತ್ಯಂತ ಶಕ್ತಿಶಾಲಿಯಾದ ರಕ್ಷಾ ಕವಚವಿರಬಹುದು, ಅದು ನಮ್ಮ ತಪೋಬಲವನ್ನು ಸೋಲಿಸಬಹುದು. ಆದರೆ ನಮ್ಮ ಮನೋಬಲವನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ನಾವು ಸಾಯಲು ಸಿದ್ಧರಾಗಿದ್ದೇವೆ, ಆದರೆ ಈ ಪಾಪವನ್ನು ಎಂದಿಗೂ ಮಾಡುವುದಿಲ್ಲ. ಸರಿ, ನಿಮ್ಮ ಈ ಮನೋಕಾಮನೆಯನ್ನು ಕೂಡ ಪೂರ್ಣಗೊಳಿಸುತ್ತೇವೆ. ಕ್ಷಮಿಸಿ ನನ್ನನ್ನು ಮಹಾದೇವ, ಇವರಿಗೆ ನಾನು ಸಹಾಯ ಮಾಡಲು ಆಗುತ್ತಿಲ್ಲ. ಯಾವ ವಸ್ತುವನ್ನು ತ್ಯಾಗ ಮಾಡಿದ ನಂತರವೂ ಕಳೆದುಕೊಳ್ಳುವ ಬಗ್ಗೆ ಭಯವಾಗುತ್ತಿದೆಯೋ, ಅದರ ಅರ್ಥವೆಂದರೆ ತ್ಯಾಗವನ್ನು ತನುವಿನಿಂದ ಮಾಡಿದ್ದೀಯ, ಮನಸ್ಸಿನಿಂದ. ಕಾರ್ತಿಕೇಯ, ಶಾಂತನಾಗು ಮಗನೇ. ಈ ಕೋಪ ಆವೇಶಕ್ಕೆ ತಿರುಗಿ ದೇವಿ ಪಾರ್ವತಿ ನೀಡಿರುವ ಆಟಿಕೆಗಳನ್ನು ಎಸೆದಿರುವುದರಿಂದ ಬಂದಿದೆಯೇ? ಅಷ್ಟಕ್ಕೂ ಅವರು ಕೂಡ ನಿನ್ನ ತಾಯಿ, ಹಾಗೂ ನಿನ್ನನ್ನು ಬಹಳ ಪ್ರೀತಿಸುತ್ತಾರೆ. ಅಮ್ಮ, ನಿಮ್ಮಲ್ಲಿ ನನ್ನ ವಿನಂತಿ ಇದೆ, ನೀವು ದೇವಿ ಪಾರ್ವತಿಯ ಬಗ್ಗೆ ಒಂದು ಶಬ್ದವನ್ನು ಮಾತನಾಡಬೇಡಿ. ಮತ್ತೆ ಹಾ, ಆ ಆಟಿಕೆಗಳನ್ನು ನಾನು ಎಸೆಯಲಿಲ್ಲ, ಕೇವಲ ಮರದ ರೆಂಬೆಯಲ್ಲಿ ಇಟ್ಟಿದ್ದೆ. ನಂತರ ಅಲ್ಲಿಗೆ ಮಹಾದೇವ ಬಂದರು, ಎಲ್ಲ ಆಟಿಕೆಗಳನ್ನು ತೆಗೆದುಕೊಂಡು ಹೋದರು. ಮಹಾದೇವ
ಮಹಾದೇವ ಮಹಾದೇವ ಈ ನೋವು ಅಂತ್ಯವಾಗಬೇಕು ಎಂದರೆ ನಿಮ್ಮ ಹೆಂಡತಿಯರು ಎಲ್ಲಿದ್ದಾರೆಂದು ಹೇಳಿ. ನೀವು ಬೇಕಾದರೆ ನಮ್ಮ ಪ್ರಾಣವನ್ನು ತೆಗೆಯಿರಿ, ಆದರೆ ನಾವು ಏನನ್ನು ಹೇಳುವುದಿಲ್ಲ. ಮಹಾದೇವ 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 ನೀವು ಹೇಳಲೇಬೇಕಾಗುತ್ತದೆ, ಅದು ಕೂಡ ಈ ಕ್ಷಣವೇ. ನಿಮ್ಮ ಪ್ರಾಣ ನಮಗೆ ಯಾವ ಕೆಲಸಕ್ಕೂ ಬರುವುದಿಲ್ಲ, ಆದರೆ ಈ ಋಷಿಪುತ್ರ ರಕ್ತ ಹರಿಸುವುದರಲ್ಲಿ ಬಹಳ ಸಂತೋಷ ಸಿಗುತ್ತದೆ. ಕಾಪಾಡಿ, ನಮ್ಮನ್ನ ದಯವಿಟ್ಟು ಕಾಪಾಡಿ. ಕಾಪಾಡಿ, ನಮ್ಮನ್ನ ದಯವಿಟ್ಟು ಕಾಪಾಡಿ. ನೀವು ಋಷಿ ಅಲ್ಲವೇ? ಈ ಚಿಕ್ಕ ಮಕ್ಕಳು ನರಳಿ ನರಳಿ ಸಾಯುವುದನ್ನು ನೋಡ ಬಯಸುವುದಿಲ್ಲ, ಆದ್ದರಿಂದ ಹೇಳಿ ನಮಗೆ ಎಲ್ಲಿದ್ದಾರೆ ನಿಮ್ಮ ಹೆಂಡತಿಯರು. ಬಂಡಾಸುರ, ಬಿಟ್ಟು ಬಿಡು ಈ ಮಕ್ಕಳನ್ನು. ಈಗ ನೀವು ಆದಿಶಕ್ತಿಯಾಗಿಲ್ಲ, ಕೇವಲ ಈ ಮೂವರ ರಕ್ಷಕರಾಗಿದ್ದೀರಾ. ಇದು ಪಾಪ, ಹಾಗೂ ಈ ಪಾಪಕ್ಕೆ ಶಿಕ್ಷೆ ನಿನಗೆ ಖಂಡಿತ ಸಿಗುತ್ತದೆ. ಆದಿಶಕ್ತಿ ಸ್ವತಃ ಕವಚವಾಗಿರುವಾಗ ಶಿಕ್ಷೆಯ ಭಯ ನಮಗೇಕೆ ದೇವಿ? ಉತ್ತರ ನೀಡಿ, ಉತ್ತರ ನೀಡಿ. ಎಲ್ಲಿದ್ದಾರೆ ನಿಮ್ಮ ಹೆಂಡತಿಯರು? ಇಲ್ಲದಿದ್ದರೆ ನಿಲ್ಲಿ ನಿಲ್ಲಿ, ನಾನು ಹೇಳುತ್ತೇನೆ. ಕ್ಷಮಿಸಿ ಬಿಡಿ ಋಷಿವರ, ಕೊಟ್ಟ ಮಾತಿಗೆ ಬಂದಿಯಾಗಿದ್ದೇನೆ. ಇವರ ರಕ್ಷಣೆ ನನ್ನ ಕರ್ತವ್ಯವಾಗಿದೆ. ನಾವು ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇವೆ ಮಾತೆ. ನಿಮ್ಮ ಹಾಗೂ ಮಹಾದೇವನ ಅಂಶಕ್ಕೆ ನಮ್ಮ ಈ ಆಶ್ರಮದಲ್ಲಿ ಜಾಗ ನೀಡಲಿಲ್ಲ. ಎಂತಹ ದುರಾದೃಷ್ಟವಂತ ನಾನು, ಎಂತಹ ಮಹಾಪಾಪಿ ನಾನು ಮಾತೆ. ಇದು ನಮ್ಮ ಕಾರಣದಿಂದಲೇ ಅಸುರರಿಗೆ ನಿಮ್ಮ ಮಗನ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶಂಭುಕಿ, ನಮ್ಮ ಮಕ್ಕಳು ಶಿವನ ಮಗನನ್ನು ಹುಡುಕಿ ಬಿಟ್ಟಿದ್ದಾರೆ. ಈಗ ಶಿವನ ಮಗನ ಕಥೆಯ ಅಂತ್ಯ ನಿಶ್ಚಿತ. ಈಗ ನೋಡುತ್ತೇನೆ ಸಮಸ್ತ ಬ್ರಹ್ಮಾಂಡದಲ್ಲಿ ಯಾರು ಕಾಪಾಡುತ್ತಾರೆ ಶಿವನ ಮಗನನ್ನು, ಯಾರು ಕಾಪಾಡುತ್ತಾರೆ ಶಿವನ ಮಗನನ್ನು. ನಾನು ಕಾಪಾಡುತ್ತೇನೆ ನನ್ನ ಮಗನನ್ನು ಎಂದೆಂದಿಗೂ. ಈ ಜಗತ್ತಿನ ಎಲ್ಲಾ ಉದ್ದೇಶಗಳನ್ನು ನಿಭಾಯಿಸಿದ್ದೇನೆ, ಆದರೆ ಈಗ ದೇವಿ ಪಾರ್ವತಿಗೆ ನೀಡಿರುವ ಮಾತನ್ನು ನಿಭಾಯಿಸುವ ಸರದಿ. ಎಷ್ಟೆಲ್ಲ ಮನುಷ್ಯರಿದ್ದಾರೆ, ಅವರು ಪ್ರತಿದಿನ ಜಪ ಮಾಡುತ್ತಾರೆ, ಬಾಯಲ್ಲಿ ದೇವರ ಹೆಸರು ಹೇಳುತ್ತಾರೆ, ಆದರೆ ಅವರ ಮನಸ್ಸು
ಅಶಾಂತವಾಗಿಯೇ ಇರುತ್ತದೆ. ಯಾವ ಶಾಂತಿ ಭಗವಂತನ ಭಕ್ತಿಯಲ್ಲಿ ಸಿಗಬೇಕೋ ಅದು ಅವರಿಗೆ ಸಿಗುವುದೇ ಇಲ್ಲ. ಏಕೆ ಗೊತ್ತೇ? ಏಕೆಂದರೆ ಅವರು ದೇವರ ಹೆಸರನ್ನು ಮಾತ್ರ ಹೇಳುತ್ತಾರೆ, ಆದರೆ ಅವರ ಮನಸ್ಸಿನ ಕಲ್ಮಶವನ್ನು ಸ್ವಚ್ಛ ಮಾಡುವುದಿಲ್ಲ. ಆದ್ದರಿಂದ ಬಾಯಿಯಲ್ಲಿ ಜಪ ಮಾಡಿ ಅಥವಾ ಬಿಡಿ, ನಿಮ್ಮ ಮನಸ್ಸನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಮನಸ್ಸು ಶುದ್ಧವಾಗುತ್ತದೆ ಹಾಗೂ ಶಾಂತಿಯು ಅವಶ್ಯವಾಗಿ ಸಿಗುತ್ತದೆ. ಓ